ಎರಡನೇ ಅಲೆಯಲ್ಲಿ ರೋಗದ ಲಕ್ಷಣಗಳು ಯಾವ ರೀತಿಯಾಗಿ ಕಾಣಿಸಿಕೊಳ್ಳಬಹುದು ನೋಡ್ತಾ ಹೋಗೋಣ. ರೋಗದ ಲಕ್ಷಣಗಳು ಇದ್ದವರಿಗೆ ಕರೋನಾ ಬಂದ್ರೆ ಬಚಾವ್ ಅಂದ್ರೆ ಮೊದಲನೇ ಸಲ ಕರೋನಾದ ರೋಗ ಲಕ್ಷಣಗಳು ನಿಮಗಿದ್ರೆ ನೀವು ಬಚಾವ್ ಆಗ್ತೀರಿ ಅಂತ ಹೇಳಲಾಗ್ತಾ ಇದೆ. ರೋಗ ಲಕ್ಷಣ ಹೊಂದಿರುವವರಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತೆ. ಇಂತವರಲ್ಲಿ ರೋಗದ ತೀವ್ರತೆ ಸೆಕೆಂಡ್ ಟೈಮ್ ನಲ್ಲಿ ಇರಲ್ಲ ಹೆಚ್ಚಿರಲ್ಲ ಅಂತ ಹೇಳಲಾಗ್ತಾ ಇದೆ. ಸೆರೋ ಸಮೀಕ್ಷೆಯಲ್ಲಿ ಕೊಟ್ಟಿರುವಂತಹ ಸ್ಫೋಟಕ ಮಾಹಿತಿ ಇದು. ಸೋ ಮೊದಲನೇ ಸಲ ಕರೋನಾ ಬಂದು ಅವರಿಗೆ ರೋಗ ಲಕ್ಷಣಗಳು ಇದ್ದು ಅವರು ಅದನ್ನ ಫೈಟ್ ಮಾಡಿ ಗೆದ್ದಿದ್ದು ಮತ್ತೆ ಎರಡನೇ ಸಲ ಅವರಿಗೆ ಕರೋನಾ ಬಂದ್ರೆ ಅಷ್ಟೊಂದು ಪ್ರಾಬ್ಲಮ್ ಇರಲ್ಲ, ಅವರಿಗೆ ಸಿವಿಯರ್ ಪ್ರಾಬ್ಲಮ್ ಗಳು ಇರಲ್ಲ ಅಂತ ಸೆರೋ ಸಮೀಕ್ಷೆಯಲ್ಲಿ ಬರ್ತಾ ಇರುವಂತಹ ಮಾಹಿತಿ. ಅಂದ್ರೆ ಅಸಿಂಪ್ಟೊಮ್ಯಾಟಿಕ್ ಒಂದು ಲಕ್ಷಣಗಳು ಯಾರಿಗೆ ಇರಲಿಲ್ಲ ಅವರು ಬಹಳ ಡೇಂಜರ್ ನಲ್ಲಿ ಇರ್ತಾರೆ, ಗಂಭೀರ ಸ್ಥಿತಿ ಅವರಿಗೆ ಎರಡನೇ ಸಲ ಕರೋನಾ ಬಂದ್ರೆ ಅನ್ನುವಂತಹ ಮಾಹಿತಿ ಸದ್ಯ ಸಿಗ್ತಾ ಇರುವಂತದ್ದು. ಮೊದಲ ಬಾರಿ ತೀವ್ರ ರೋಗದ ಲಕ್ಷಣಗಳು ಇದ್ದವರು ಬಚಾವ್ ಆಗ್ತಾರೆ. ರೋಗದ ಲಕ್ಷಣಗಳು ಗಮನಿಸ್ಕೊಳ್ಳಿ, ಇಲ್ಲಿ ಮೊದಲ ಸಲ ಕರೋನಾ ಬಂದವರು ರೋಗದ ಲಕ್ಷಣಗಳು ಅವ್ರಿಗಿದ್ರೆ ಮತ್ತೊಂದ್ಸಲ ಅವರಿಗೆ ಕರೋನಾ ಬಂದ್ರೆ ಸೆಕೆಂಡ್ ವೇವ್ ಅವರಿಗೆ ಬಂದ್ರೆ ಕರೋನಾ ಬಚಾವ್ ಆಗ್ತಾರೆ, ತೊಂದರೆ ಇಲ್ಲ ಅಂತವರು. ಎರಡನೇ ಬಾರಿ ಸೋಂಕು ತಗ್ಲಿದ್ರೆ ಕರೋನಾದ ತೀವ್ರತೆ ಅವರಲ್ಲಿ ಹೆಚ್ಚಾಗಿ ಇರಲ್ಲ ಅನ್ನುವಂತಹ ಮಾಹಿತಿ ಇದೀಗ ಸೆರೋ ಸಮೀಕ್ಷೆಯಲ್ಲಿ ಬಂದಿರುವಂಥದ್ದು. ಎರಡನೇ ಬಾರಿ ಸೋಂಕು ತಗುಲಿದ್ರೆ ಅದರ ತೀವ್ರತೆ ಹೆಚ್ಚಾಗಿ ಇರಲ್ಲ ಅಂತ ಹೇಳಲಾಗ್ತಾ ಇದೆ. ಯಾರಿಗೆ ಕರೋನಾ ಬಂದು ಒಂದ್ಸಲ ರೋಗ ಲಕ್ಷಣಗಳು ಕಂಡು ಬಂದಿರುತ್ತಲ್ಲ ಅಂತವ್ರಿಗೆ. ಈಗ ಮೂರನೇ ಸಲ ನೋಡೋದಾದ್ರೆ ಇಂತಹವರಲ್ಲಿ ರೋಗದ ತೀವ್ರತೆ ಹೆಚ್ಚಾಗಿರಲ್ಲ. ಎಸ್, ಇವೆಲ್ಲವೂ ಕೂಡ ಗಮನಿಸಬೇಕಾಗಿರುವಂತಹ ಅಂಶ. ಎಲ್ಲವೂ ಉಲ್ಟ ಆಗ್ತದೆ ಸೆಕೆಂಡ್ ವೇವ್ ನಲ್ಲಿ, ಯಾಕಂದ್ರೆ ಫಸ್ಟ್ ಟೈಮ್ ನಲ್ಲಿ ಡಾಕ್ಟರ್ ಗಳು ಕೂಡ ಒಂದಷ್ಟು ಪೇಷಂಟ್ಸ್ ಗಳು ಧೈರ್ಯ ಕಳ್ಕೊಳ್ಬಾರ್ದು ಅಂತ ತುಂಬಾ ಮೈಲ್ಡ್ ಆಗಿ ಟಚ್ ಆಗಿರುತ್ತೆ, ಅಂದ್ರೆ ತುಂಬಾ ಮೈಲ್ಡ್ ಆಗಿ ಟಚ್ ಆಗಿರುತ್ತೆ, ಸಿಂಪ್ಟಮ್ಸ್ ಇರಲ್ಲ, ಸೊ ಸ್ವಲ್ಪ ಜಾಗೃತೆಯಿಂದ ಇರಿ ಅಂತ ಹೇಳಿ ಅಷ್ಟೇ ಕಳ್ಸಿರ್ತಾರೆ. ಹೋಮ್ ಐಸೋಲೇಷನ್ ಆಗಿರೋರು ಕೂಡ ಎಷ್ಟೋ ಜನ ಇದ್ದಾರೆ ಅಸಿಂಪ್ಟಮೆಟಿಕ್ ಇದ್ದಾಗ. ಆದ್ರೆ ಅಂತವ್ರಿಗೆ ಸೆಕೆಂಡ್ ಟೈಮ್ ಬಂದ್ರೆ ಬಹಳಷ್ಟು ಡೇಂಜರ್ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಮೊದಲನೇ ಸಲ ಕರೋನಾ ಬಂದು ಅವ್ರಿಗೆ ರೋಗ ಲಕ್ಷಣಗಳು ಇತ್ತು, ಎಲ್ಲವನ್ನ ಕೂಡ ಜಯಿಸ್ಕೊಂಡು ಬಂದ್ರು, ಈಗ ಸೆಕೆಂಡ್ ಟೈಮ್ ಅವ್ರಿಗೆ ಅಟ್ಯಾಕ್ ಆಗಿದೆ ಅಥವಾ ಆಗ್ತಾ ಇದೆ ಅಂದ್ರೆ ಅಂತವ್ರು ಹೆಚ್ಚಿನದಾಗಿ ಭಯ ಪಡುವ ಅಗತ್ಯ ಇಲ್ಲ. ಯಾಕಂದ್ರೆ ರೋಗ ಲಕ್ಷಣ ಹೊಂದಿರುವವರಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತೆ, ಇಮ್ಯುನಿಟಿ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಇಂಥವರಲ್ಲಿ ರೋಗದ ತೀವ್ರತೆ ಹೆಚ್ಚಾಗಿ ಇರಲ್ಲ ಅನ್ನುವಂಥದ್ದು ಸಮೀಕ್ಷೆಯಲ್ಲಿ ಬಂದಿರುವಂತಹ ಸ್ಫೋಟಕವಾದಂತಹ ಮಾಹಿತಿ. ಅಂದ್ರೆ ಎಲ್ಲವೂ ಕೂಡ ಇಲ್ಲಿ ತಲೆ ಕೆಳಗಾಗ್ತಾ ಇದೆ, ಅಂದುಕೊಂಡಂತೆ ಯಾವುದು ಆಗ್ತಾ ಇಲ್ಲ. ಯಾಕಂದ್ರೆ ಕರೋನಾ ದಿನ ಕಳೆದಂತೆ ತನ್ನ ರೂಪವನ್ನು ಬದಲಿಸ್ತಾ ಇದೆ, ಜೊತೆಗೆ ಸೆಕೆಂಡ್ ವೇವ್ ನಲ್ಲಿ ಅಥವಾ ಎರಡನೇ ಅಲೆಯಲ್ಲಿ ಯಾವ ರೀತಿ ಜನ ಅಂದ್ಕೊಂಡಿರ್ಲಿಲ್ವೋ, ಡಾಕ್ಟರ್ಸ್ ಗಳು ಅಂದ್ಕೊಂಡಿರ್ಲಿಲ್ವೋ ಅದೇ ರೀತಿಯಾಗಿ ಬರ್ತಾ ಇದೆ. ಇಲ್ಲಿ ಗಮನಿಸಬೇಕಾಗಿರೋ ಅಂಶ, ಮೊದಲನೇ ಸಲ ಕರೋನಾ ಬಂದು ರೋಗ ಲಕ್ಷಣಗಳೆಲ್ಲವೂ ಕೂಡ ಇದ್ದು ಹಾಸ್ಪಿಟಲ್ ಗೆ ಅಡ್ಮಿಟ್ ಆಗಿ ಸೆಕೆಂಡ್ ಟೈಮ್ ಅವ್ರಿಗೆ ಅಟ್ಯಾಕ್ ಆದ್ರೆ ಅವ್ರು ಅಷ್ಟೊಂದು ಒಂದು ಭಯ ಪಡುವ ಅಗತ್ಯ ಇಲ್ಲ ಅನ್ನುವಂಥದ್ದು ಸಮೀಕ್ಷೆಯಲ್ಲಿ ಬಂದಿರುವಂತಹ ಸ್ಫೋಟಕ ಮಾಹಿತಿ. ರಾಜ್ಯದಲ್ಲಿ ಸೀರೋ ಸರ್ವೆ, ಬಹು ನಿರೀಕ್ಷಿತ ಸರ್ವೆ ಬಯಲಾಗಿದೆ. ಯಾಕಂದ್ರೆ ನಮ್ಮ ಜೊತೆ ತಜ್ಞರು ಇದ್ದಾರೆ, ಗಿರಿಧರ್ ಬಾಬು ಅವರಿದ್ದಾರೆ, ಅವರು ಮಾತಾಡ್ಸೋಣ. ಜೊತೆಗೆ ಆ ತಜ್ಞರ ಟೀಮ್ಸ್ ಕೂಡ ನಮ್ಮ ಜೊತೆ ಇದೆ, ಸರ್ವೆ ಮಾಡಿರುವಂಥದ್ದು, ಸೊ ಮಾತಾಡ್ಸೋಣ. ಸರ್, ಇವಾಗ ಸರ್ವೆಯ ಓವರಾಲ್ ಅಂಶ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಇದು ಅಂದ್ರೆ ಕರ್ನಾಟಕಕ್ಕೆ ಭಯ ತರಿಸುತ್ತಾ ಅಥವಾ ಓಕೆ ಅಂತ ಅನ್ಸುತ್ತಾ? ನಾವು ಮಾಡಿರೋದು ಭಯ ಬರುತ್ತೆ ಅನ್ನೋದಕ್ಕೋಸ್ಕರ ಅಲ್ಲ, ಭಯ ಬರಬಾರದು ಅನ್ನೋದಕ್ಕೋಸ್ಕರ ಈ ಫೈಂಡಿಂಗ್ ಇವತ್ತು ಎಕ್ಸ್ಪ್ಲೈನ್ ಮಾಡಿದ್ದು. ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜನಕ್ಕೆ ಆಗಲೇ ಬಂದೋಗಿದೆ, ಇನ್ನೆಷ್ಟು ಜನಕ್ಕೆ ಇವಾಗ ತಕ್ಷಣ ಅಕ್ಯೂಟ್ ಇನ್ಫೆಕ್ಷನ್ ಇದೆ, ಎರಡನ್ನೂ ಇವಾಗ ಹೇಳಿದ್ದೀವಿ. 16% ಜನಕ್ಕೆ ಬಂದೋಗಿದೆ, 12% ಜನಕ್ಕೆ ಇವಾಗ ಬಂದಿದೆ, ಎರಡು ಸೇರಿದರೆ 27% ಜನ ಅಂತ ಆಯಿತು. ಅದರ ಅರ್ಥ ಯಾವ ಜಿಲ್ಲೆಗಳಲ್ಲಿ ಇನ್ನೂ ಸರ್ಜಿನ್ ಕೇಸಸ್ ಅಂತ ಹೇಳ್ತೀವಲ್ಲ,